ಅಯ್ಯೋ ನಮ್ಗೆ ಯಾಕೆ ಬಿಡಿ, ಅಯ್ಯೋ ನಮ್ಗೆ ಯಾಕೆ ಬಿಡಿ. ನಮಸ್ಕಾರ, ನಾನು ನಿಮ್ಮ ಮೋಹನ್ ಕುಮಾರ್. ನಮಗೆ ಯಾಕೆ ಬಿಡಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನೋಡಿ, ಇತ್ತೀಚಿನ ದಿನಗಳಲ್ಲಿ ನಾವು ರೋಡಲ್ಲಿ ಓಡಾಡಬೇಕಾದ್ರೆ ನಮ್ಮ ಪ್ರಾಣನ ಬಿಗಿ ಇಟ್ಕೊಂಡು ಹೆದರಿಕೆ ಹೆದರಿಕೆಯಲ್ಲೂ ಓಡಾಡಬೇಕಾಗಿದೆ. ಯಾಕಪ್ಪ ಅಂದರೆ, ಈಗ ಹೊಸದಾಗಿ ಒಂದು ನಡೀತಾ ಇದೆ, ಏನಪ್ಪ ಅಂದರೆ ವೈಟ್ ಟ್ಯಾಪಿಂಗ್. ವೈಟ್ ಟ್ಯಾಪಿಂಗ್ ಶುರು ಮಾಡಿದ್ದಾರೆ. ಓಕೆ, ಇರೋ ರೋಡಲ್ಲಿ ಅರ್ಧ ಭಾಗನ ಕಟ್ ಮಾಡಿ ವೈಟ್ ಟ್ಯಾಪಿಂಗ್ ಇಟ್ಕೊಂಡು ದಿನವೆಲ್ಲ ರೋಡಲ್ಲಿ ರಶ್ಶು ಹೋಗಲಿ. ಇದನ್ನೆಲ್ಲ ಮಾಡಿದ ಮೇಲೆ ನಮ್ಮ ರೋಡಲ್ಲಿ 100 ಕಿಲೋಮೀಟರ್ ಸ್ಪೀಡಲ್ಲಿ 80 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗೋಕ್ಕಾಗತ್ತಾ? ಇಲ್ಲ. ವೈಟ್ ಟ್ಯಾಪಿಂಗ್ ಮಾಡಿದ್ಮೇಲೆ ರೋಡ್ ಏನು ದೊಡ್ಡದಾಗತ್ತಾ? ಇಲ್ಲ. ಏನು ಪ್ರಯೋಜನವ ಆಯಿತು? ಇದೆಲ್ಲ ಮುಗಿಯೋಷ್ಟೊತ್ತಿಗೆ ಇನ್ನೊಂದಷ್ಟು 1000 ವೆಹಿಕಲ್ಗಳು ಆ್ಯಡಪ್ ಆಗ್ತಾ ಹೋಗುತ್ತೆ ಅಲ್ವೇ? ಜನಗಳಿಗೆ ಪ್ರತಿದಿನ ಕಿರಿಕಿರಿ ತಪ್ಪುತ್ತಾ? ಇಲ್ಲ. ಜನಕ್ಕೆ ಏನು ಬೇಕು? ನಾವು ಸುಗಮವಾಗಿ ರೋಡಲ್ಲಿ ಹೋಗುವಂಥದ್ದಿರಬೇಕು. ಹಸಿದವನಿಗೆ ಬೆಳ್ಳಿ ತಟ್ಟೆ ಆದ್ರೇನು, ಚಿನ್ನದ ತಟ್ಟೆ ಆದ್ರೇನು, ಸ್ಟೀಲ್ ತಟ್ಟೆ ಆದ್ರೇನು, ಊಟ ಮಾಡೋದು ಮುಖ್ಯ. ರೋಡಲ್ಲಿ ಹೋಗೋವನಿಗೆ ಟಾರ್ ರೋಡ್ ಆದ್ರೇನು, ಸಿಮೆಂಟ್ ರೋಡ್ ಆದ್ರೇನು, ಹೋಗೋದು ಮುಖ್ಯ. ಸೇಫಾಗಿ ಡ್ರೈವ್ ಮಾಡಿಕೊಂಡು ಹೋಗೋದು ಮುಖ್ಯ. ಆದರೆ ಇಲ್ಲೇನಾಗ್ತಿದೆ, ವೈಟ್ ಟ್ಯಾಪಿಂಗ್ ಮಾಡಿದ ಮೇಲೆ ಅದೇ ರೋಡು ಸಿಮೆಂಟ್ ರೋಡ್ಲಾದರೂ ಇದ್ದೇ ಇರು, ಇನ್ನು ಸ್ಪೀಡೆಲ್ಲ ಆಗುತ್ತೆ. ಅದಕ್ಕೆ ಈ ವೈಟ್ ಟ್ಯಾಪಿಂಗ್ ಮಾಡೋ ಬದಲು ಫ್ಲೈಓವರ್ಗಳು ಮಾಡಿದ್ರೆ ಅಟ್ಲೀಸ್ಟ್ ಈ ಪ್ರಾಬ್ಲಮ್ಮು ಸಾಲ್ವ್ ಆಗ್ಬೋದು. ಹೀಗಂತ ನಾನು ಯಾವುದೋ ಒಂದು ಸಿಕ್ಕಿದ ಸಮಾರಂಭದಲ್ಲಿ ಸ್ಟೇಜ್ ಮೇಲೆ ಈ ಮಾತಾಡ್ತಾ ಇದ್ದೆ. ಅಷ್ಟರಲ್ಲಿ ನನ್ನ ಸ್ನೇಹಿತ ಹಿಂದ್ಗಡೆಯಿಂದ ಬಂದು ಬೆನ್ ತಟ್ಟಿ, ರೀ ನಮಗೆ ಯಾಕೆ ಬಿಡಿ